ರಾಜಕೀಯ ಮೀಸಲಾತಿ ಯಾವೆಲ್ಲ ಚುನಾವಣೆಗಳಿಗೆ ಇದು ಅನುಕೂಲ ನ್ಯಾಯಾಧೀಶ ಭಕ್ತವತ್ಸಲ ವರದಿಯನ್ನು ಅನುಷ್ಠಾನಕ್ಕೆ ತರಲು ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ತರುವ ಮೂಲಕ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಬಲ ಬಂದಂತೆ ಆಗಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ದೊರೆತಂತಾಗಿದೆ ಇದರಿಂದ ಸ್ಥಳೀಯ ಸಂಸ್ಥೆಗಳ ನಗರ ಮತ್ತು ಗ್ರಾಮೀಣ ಚುನಾವಣೆಗಳಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿಯ ಜೊತೆಗೆ ಓಬಿಸಿ ವರ್ಗಕ್ಕೂ ಕೂಡ ಮೀಸಲಾತಿಯನ್ನು ಇನ್ನು ಮುಂದೆ ಕಲ್ಪಿಸಬೇಕಾಗಿದೆ ಈ ಮೂಲಕ ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಎಂಬ ಕೂಗಿಗೆ ಈಗ ಸ್ಪಷ್ಟ ನ್ಯಾಯ ಸಿಕ್ಕಂತೆ ಆಗಿದೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸೂಕ್ತ ಮೀಸಲಾತಿ ನೀಡುವ ಸಂಬಂಧ ನ್ಯಾಯಾಧೀಶ ಭಕ್ತವತ್ಸಲ್ ಆಯೋಗವನ್ನ ರಚಿಸಲಾಗಿತ್ತು ಈ ಆಯೋಗವನ್ನ ಅಧ್ಯಯನ ನಡೆಸಿ ಪ್ರಮುಖವಾಗಿ 5 ಶಿಫಾರಸುಗಳ ವರದಿಯನ್ನು ನೀಡಿತು ಅದರಲ್ಲಿ 3 ಶಿಫಾರಸನ್ನು ಅಂಗೀಕರಿಸಿ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಈ ಓಬಿಸಿಗೆ ಹೇಗೆ ಅನುಕೂಲ ಆಗುತ್ತೆ ಸ್ಥಳೀಯ ಸಂಸ್ಥೆಗಳ ನಗರ ಮತ್ತು ಗ್ರಾಮೀಣ ಚುನಾವಣೆಗಳಲ್ಲಿ ಎಸ್ಸಿ ಎಸ್ಟಿ ಮೀಸಲು ಜೊತೆಗೆ ಓಬಿಸಿ ವರ್ಗಕ್ಕೂ ಮೀಸಲಾತಿಯನ್ನು ಇನ್ನು ಮುಂದೆ ಕಲ್ಪಿಸಬೇಕಾಗಿದೆ ಒಟ್ಟಾರೆ ಗರಿಷ್ಠ ಶೇಕಡಾ 33 ರಷ್ಟು ಸ್ಥಾನಗಳು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಒದಗಿಸಲು ಅವಕಾಶ ಸಿಗಲಿದೆ ಶೇಕಡಾ 50 ರ ಮೀಸಲು ಮಿತಿಯಲ್ಲಿ ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ಹೆಚ್ಚು ಪಡೆಯುವ ಕಡೆ ಗರಿಷ್ಠ ಶೇಕಡಾ 23 ರವರೆಗಾದರೂ ಓಬಿಸಿ ಅವಕಾಶ ನೀಡುವ ಸಾಧ್ಯತೆ ಇದೆ ಇನ್ನು ಯಾವೆಲ್ಲ ಕ್ಷೇತ್ರಗಳಲ್ಲಿ ಓಬಿಸಿ ಗೆ ಮಾನ್ಯತೆ ಸಿಗಲಿದೆ 6022 ಗ್ರಾಮ ಪಂಚಾಯತ್ಗಳು ಹಾಗೆ 31 ಜಿಲ್ಲಾ ಪಂಚಾಯತ್ 240 ತಾಲೂಕು ಪಂಚಾಯತ್ 10 ಮಹಾನಗರಪಾಲಿಕೆ 61 ನಗರಸಭೆ 124 ಪುರಸಭೆ 115 ಪಟ್ಟಣ ಪಂಚಾಯತ್ ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆ ಈ ಕ್ಷೇತ್ರಗಳಲ್ಲಿ ಓಬಿಸಿ ಸಮುದಾಯದವರಿಗೆ ಚುನಾವಣೆಯಲ್ಲಿ ಹೆಚ್ಚಿನ ಮೀಸಲಾತಿ ದೊರೆಯುತ್ತೆ ಇದರಿಂದ ರಾಜಕೀಯ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಎನ್ನುವಂತಹ ಕೂಗು ಕೂಡ ನಿವಾರಣೆಯಾಗುತ್ತೆ ಈಗ ಈ ಮೀಸಲಾತಿಯನ್ನ ಕಲ್ಪಿಸಿರೋದ್ರಿಂದ ಬಿಬಿಎಂಪಿ ಮೇಯರ್ ಇಲ್ಲವೇ ಉಪಮೇಯರ್ ಆಗಿ ಹಿಂದುಳಿದ ವರ್ಗದವರಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಇದರಿಂದ ಮಹಾಪೌರರಾಗಿಯೂ ಪ್ರಾತಿನಿಧ್ಯ ಪಡೆಯುವ ಅವಕಾಶ ಓಬಿಸಿ ಅವರಿಗೆ ಲಭ್ಯವಾಗಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ